ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಭಟ್ಕಳ ಪುರಸಭೆಯ ಹಳೆ ಮೀನು ಮಾರುಕಟ್ಟೆಯಲ್ಲಿ ಕಸವನ್ನು ರಾಶಿ ಹಾಕಿದ್ದಾರೆ. ಮೀನು ಮಾರಾಟ ಮಾಡಲು ತೊಂದರೆ ಕೊಡುವ ಉದ್ದೇಶದಿಂದಲೇ ಸ್ವಚ್ಛತೆ ಮಾಡಿಲ್ಲ ಎಂದು ದೂರಿ ನೂರಾರು ಮೀನು ಮಾರಾಟ ಮಹಿಳೆಯರು ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ಪ್ರಸಂಗ ನಡೆದಿದೆ. ಬುಧವಾರ ಬೆಳಿಗ್ಗೆ ಮೀನು ಮಾರಾಟಕ್ಕೆ ಬಂದ ಮಹಿಳೆಯರು ನೋಡುವಾಗ ಹಳೆ ಮೀನು ಮಾರುಕಟ್ಟೆಯಲ್ಲಿ ಹೊರಗಿನಿಂದ ಕಸ ತುಂಬಿದ್ದಲ್ಲದೆ ಸ್ವಚ್ಛತೆಯನ್ನು ಮಾಡಿಲ್ಲವಾಗಿತ್ತು. ಈ ಬಗ್ಗೆ ಕೇಳಿದರೆ ಪುರಸಭೆಯವರು ಹಳೆ ಮೀನು ಮಾರುಕಟ್ಟೆ ಚಾಲ್ತಿಯಲ್ಲಿಲ್ಲ, ಈಗಾಗಲೇ ಕಟ್ಟಡ ಶಿಥಿಲವಾಗಿದ್ದರಿಂದ ಮೀನು ಮಾರುಕಟ್ಟೆಯನ್ನು ಸ್ಥಳಾಂತರಗೊಳಿಸಲಾಗಿದೆ ಎನ್ನುವ ಉತ್ತರ ನೀಡಿದ್ದರಿಂದ ತೀವ್ರ ಆಕ್ರೋಶಗೊಂಡ ಮಹಿಳೆಯರು ತಾವು ತಂದಿದ್ದ ಮೀನು ಬುಟ್ಟಿಯೊಂದಿಗೆ ಪುರಸಭಾ ಕಟ್ಟಡದ ಎದುರು ಬಂದು ಪುರಸಭಾ ಕಟ್ಟಡದ ಒಳಗೆ ಪ್ರವೇಶ ಮಾಡಲು ಯತ್ನಿಸಿದರು. ಅಷ್ಟರಲ್ಲಿ ಸ್ಥಳಕ್ಕಾಗಮಿಸಿದ ಪೊಲೀಸರು ಮಹಿಳೆಯರನ್ನು ತಡೆದು ಒಳ ಹೋಗದಂತೆ ನಿರ್ಬಂಧಿಸಿದರು. ಇದರಿಂದ ಇನ್ನಷ್ಟು ಆಕ್ರೋಶಗೊಂಡ ಮಹಿಳೆಯರು ಪುರಸಭಾ ಎದುರಿನಲ್ಲಿಯೇ ಮೀನು ಬುಟ್ಟಿಯಿಂದ ಮೀನನ್ನು ಚೆಲ್ಲಿ ರಾದ್ದಾಂತ ಮಾಡಿದ್ದಲ್ಲದೆ ಪೊಲೀಸರೊಂದಿಗೆ ವಾಗ್ವಾದಕ್ಕಿಳಿದರು. ಕೆಲ ಸಮಯ ಪೊಲೀಸರಿಗೂ ಮೀನು ಮಾರುವ ಮಹಿಳೆಯರಿಗೂ ಮಾತಿನ ಚಕಮಕಿ ನಡೆದು ಕೊನೆಗೂ ಅಲ್ಲಿಂದ ತೆರಳಿದರು. ಒಂದು ಹಂತದಲ್ಲಿ ಡಿವೈಎಸ್ಪಿ ಬೆಳ್ಳಿಯಪ್ಪ ಅವರು ಮಹಿಳೆಯರ ಕೃತ್ಯಕ್ಕೆ ಆಕ್ರೋಶಗೊಂಡಿದ್ದರೂ ಸಹ ಸಮಾಧಾನದಿಂದ ಅವರನ್ನೆಲ್ಲ ಅಲ್ಲಿಂದ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದರು. ಮೀನುಗಾರ ಮಹಿಳೆಯರು ತಮ್ಮನ್ನು ಇಲ್ಲಿಂದ ಒಕ್ಕಲೆಬ್ಬಿಸಬೇಕು ಎನ್ನುವ ಉದ್ದೇಶದಿಂದ ಪುರಸಭೆಯವರೇ ಹೊರಗಿನಿಂದ ಕಸ ತಂದು ಹಾಕಿ ಸ್ವಚ್ಛಗೊಳಿಸದೆ ತೊಂದರೆ ಕೊಡುತ್ತಿದ್ದಾರೆ. ಹೊಸ ಮೀನು ಮಾರುಕಟ್ಟೆಗೆ ಹೋಗಬೇಕೆನ್ನುವ ಉದ್ದೇಶ ಅವರದು. ನಾವು ಯಾವುದೇ ಕಾರಣಕ್ಕೂ ಹೊಸ ಮೀನು ಮಾರುಕಟ್ಟೆಗೆ ಹೋಗುವುದಿಲ್ಲ. ಇಲ್ಲಿಯೇ 70 80 ವರ್ಷದಿಂದ ಮೀನು ಮಾರಾಟ ಮಾಡಿಕೊಂಡು ಬಂದಿದ್ದು, ಇಲ್ಲಿಯೇ ಮೀನು ಮಾರಾಟ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. संजय तीन मर्द नाले उग्र होराट मर्द रहते हैं मारो जाने ना रोटे रख कर मर्द आज एक कारी होके कर दिया ना नहीं था ये नोडी ಪುರಸಭೆಯ ಹಳೆ ಮೀನು ಮಾರುಕಟ್ಟೆಯಲ್ಲಿ ಕಸ ಹಾಕಿರುವ ಕುರಿತು ಸಿಸಿಟಿವಿ ಫೋಟೋಗಳನ್ನು ಪಡೆದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮೀನುಗಾರರು ಆರೋಪಿಸಿದಂತೆ ಕಸ ಹಾಕಿದವರು ಯಾರು ಎನ್ನುವುದು ಪುರಸಭೆಗೂ ತಿಳಿಯಬೇಕು ಎಂದು
ಪುರಸಭಾ ಮುಖ್ಯಾಧಿಕಾರಿ ನಗರ ಠಾಣೆಯಲ್ಲಿ ದೂರೊಂದನ್ನು ಕೊಟ್ಟಿದ್ದಾರೆ. ಅಕ್ಕಪಕ್ಕದ ಸಿಸಿಟಿವಿಗಳನ್ನು ವಿಶ್ಲೇಷಣೆ ಮಾಡಿ ಕಸ ಹಾಕಿರುವವರ ಕುರಿತು ಸೂಕ್ತ ತನಿಖೆ ನಡೆಸಿ ಎಂದು ತಿಳಿಸಲಾಗಿದೆ. ಈ ಕುರಿತು ಪುರಸಭಾ ಅಧ್ಯಕ್ಷ ಪರ್ವೇಜ್ ಕಾಶಿಂಜಿ ಅವರನ್ನು ಸುದ್ದಿಗಾರರು ಭೇಟಿಯಾದಾಗ ಅವರ ಹಳೆ ಮೀನು ಮಾರುಕಟ್ಟೆಯು ಶಿಥಿಲವಾಗಿದೆ ಎಂದು 2020 ರಲ್ಲಿಯೇ ಲೋಕೋಪಯೋಗಿ ಇಲಾಖೆ ವರದಿ ನೀಡಿದ್ದು ಅಲ್ಲಿ ಯಾವುದೇ ಜನವಸತಿಗೆ ಅವಕಾಶವಿಲ್ಲ ಎಂದು ತಿಳಿಸಿದ್ದಾರೆ. ಅದರಿಂದ ಕಳೆದ 2 ವರ್ಷಗಳ ಹಿಂದೆ ಮೀನು ಮಾರಾಟ ಟೆಂಡರ್ ಅನ್ನು ಸಹ ಹೊಸ ಮೀನು ಮಾರುಕಟ್ಟೆಯಲ್ಲಿಯೇ ಕರೆಯಲಾಗಿದೆ. ಈಗಾಗಲೇ ಮೀನು ಮಾರುಕಟ್ಟೆಯನ್ನು ತೆರವುಗೊಳಿಸುವಂತೆ ಪುರಸಭೆಗೆ ಲೋಕಾಯುಕ್ತರು ತಮ್ಮ ನೋಟಿಸ್ ದಿನಾಂಕ 10/2/2022 ರಂದು ನೀಡಿದ್ದು ಸೂಕ್ತ ಕ್ರಮ ಕೈಗೊಳ್ಳಲು ಗಡುವು ನೀಡಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಳೆ ಮೀನು ಮಾರುಕಟ್ಟೆಯನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಕಾನೂನು ತೊಡಕು ಉಂಟಾಗುತ್ತದೆ. ಮುಂದೆ ಕಟ್ಟಡ ಕುಸಿದು ಏನಾದರೂ ಅನಾಹುತವಾದರೆ ಯಾರು ಹೊಣೆ ಎನ್ನುವ ಅವರು ಹೊಸ ಮೀನು ಮಾರುಕಟ್ಟೆಯಲ್ಲಿ ಯಾವುದೇ ಸೌಲಭ್ಯ ನೀಡಲು ನಾವು ಬದ್ಧರಿದ್ದೇವೆ. ಏಪ್ರಿಲ್ 1 ತಿಂಗಳು ಯಾವುದೇ ಶುಲ್ಕ ವಸೂಲಿಯನ್ನು ಸಹ ಮಾಡುವುದಿಲ್ಲ ಎಂದು ಮೀನುಗಾರರು ನೂತನ ಮೀನು ಮಾರುಕಟ್ಟೆಯಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿಕೊಡುತ್ತಿದ್ದು ಅಲ್ಲಿಯೇ ವ್ಯಾಪಾರ ಆರಂಭಿಸುವಂತೆ ಕೋರಿದರು. ಸರ್ಕಾರದ ಸವಲತ್ತುಗಳನ್ನು ಬಡವರಿಗೆ ತಲುಪಿಸಲು ಅಧಿಕಾರಿಗಳು ಸವಾಲಾಗಿ ಕೆಲಸ ಮಾಡಬೇಕು. ನೈಜ ಬಡವರು ಎಂದು ಕಂಡುಬಂದಲ್ಲಿ ಕೆಲವೊಂದು ಷರತ್ತುಗಳಿಗೆ ವಿನಾಯಿತಿ ನೀಡಿ ಅರ್ಹ ಬಡವನಿಗೆ ಸವಲತ್ತು ಸಿಗುವ ಹಾಗೆ ಅಧಿಕಾರಿಗಳು ಶ್ರಮಿಸಬೇಕು ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಕಿವಿಮಾತು ಹೇಳಿದರು. ಏಪ್ರಿಲ್ 15 ರಂದು ಕಂದಾಯ ಸಚಿವ ಆರ್ ಅಶೋಕ್ ಅವರ ಅಣಸಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಗುರುವಾರ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡರು. ಕಂದಾಯ ಇಲಾಖೆಯ ಪಿಂಚಣಿಗಳು ತಾಲೂಕಿನ ಅರ್ಹರಿಗೆ ಸಿಗಬೇಕು. ಎಪಿಎಲ್ ಕುಟುಂಬದಲ್ಲಿ ಮಕ್ಕಳು ತಂದೆ ತಾಯಿಯನ್ನು ನೋಡಿಕೊಳ್ಳದಿದ್ದರೆ ಅವರಿಗೂ ಮಾಶಾಸನ ನೀಡಬೇಕು ಎಂದು ತಹಶೀಲ್ದಾರರಿಗೆ ಸೂಚಿಸಿದರು. ಈ ಬಗ್ಗೆ ಪ್ರತ್ಯೇಕ ಸರ್ವೆ ನಡೆಸಿ ಪಿಂಚಣಿ ಅರ್ಹ ಕುಟುಂಬವನ್ನು ಗುರುತಿಸಿ ಪಟ್ಟಿ ಸಿದ್ಧಪಡಿಸಿ ಎಂದು ಆದೇಶಿಸಿದರು. ತಾಲೂಕಿನಲ್ಲಿ 588 ವಿದ್ಯುತ್ ರಹಿತ ಮನೆಗಳಿವೆ ಎಂದು ಹೆಸ್ಕಾಂ ಇಂಜಿನಿಯರ್ ಸಭೆಯ ಗಮನಕ್ಕೆ ತಂದಾಗ ಅರಣ್ಯ ಅತಿಕ್ರಮಣ ಸೇರಿದಂತೆ ಎಲ್ಲಾ ಕುಟುಂಬಗಳಿಗೆ ಗ್ರಾಮ ವಾಸ್ತವ್ಯ ದಿನದಂದು ಮಂಜೂರಾತಿ ಪತ್ರ ನೀಡಿ 3 ತಿಂಗಳೊಳಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ಆದೇಶಿಸಿದರು. ಮೀನುಗಾರಿಕೆ ಇಲಾಖೆಯ ಪಂಜರ ಕೃಷಿ ಯೋಜನೆಗೆ ಹೊನ್ನಾವರದಲ್ಲಿ ಸಹಾಯಧನ ಬಿಡುಗಡೆಯಾಗಿದೆ. ಭಟ್ಕಳದಲ್ಲಿ ಆಗಿಲ್ಲ ಎನ್ನುವ ಮೀನುಗಾರಿಕೆ ಅಧಿಕಾರಿ ಮಾತಿಗೆ ಕುಪಿತರಾದ ಸಚಿವರು ಮೀನುಗಾರರಿಗೆ ಸಹಾಯಧನ ತಲುಪಿಸುವಲ್ಲಿ ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನ ಹೆಚ್ಚಿರಬೇಕು ಎಂದರು. ಕಂದಾಯ ಸಚಿವ ಆರ್ ಅಶೋಕ್ ಅವರು ಏಪ್ರಿಲ್ 14 ರಂದು ಭಟ್ಕಳದಲ್ಲಿ ವಾಸ್ತವ್ಯ ಮಾಡಿ 15ರ ಬೆಳಿಗ್ಗೆ ಅಣಸಿಗೆ ತೆರಳಲಿದ್ದಾರೆ ಎಂದು ಸಭೆಗೆ ತಿಳಿಸಿದರು. ಗ್ರಾಮ ವಾಸ್ತವ್ಯ ದಿನದಂದು ವಿವಿಧ ಇಲಾಖೆ ಸೌಲಭ್ಯ ಪಡೆಯಲು ಬರುವ ಫಲಾನುಭವಿಗಳನ್ನು ಆಯಾ ಇಲಾಖೆಯವರೇ ವಾಹನ ಮಾಡಿಕೊಂಡು ಕರೆದುಕೊಂಡು ಬರುವ ವ್ಯವಸ್ಥೆ ಮಾಡಬೇಕು ಎಂದು ತಿಳಿಸಿದರು. ಕ್ಯಾಬಿನೆಟ್ ಪುನಾರಚನೆ ಮಾಡುವುದು ಅಥವಾ ಕ್ಯಾಬಿನೆಟ್ ಅನ್ನು ವಿಸ್ತರಣೆ ಮಾಡುವುದು, ಇದು ಮುಖ್ಯಮಂತ್ರಿಗಳ ರಾಜ್ಯದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಸಾಹೇಬರ ಮತ್ತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಅವರು ಮತ್ತು ಕೇಂದ್ರ ನಾಯಕರ ಪರಮಾಧಿಕಾರ. ಅವರು ಏನು ಮಾಡ್ತಾರೋ ಹಾಗೆ ನಮ್ಮ ನಿರೀಕ್ಷೆ, ಅವರ ಅಧಿಕಾರವನ್ನು ಅವರು ಚಲಾಯಿಸ್ತಾರೆ, ಅನುಷ್ಠಾನ ನಾವು ಮಾಡ್ತೀವಿ. ನಿಮ್ಮ ಸಚಿವ ಸ್ಥಾನ ಹಿರಿಯರನ್ನೆಲ್ಲ ಯಾವ ಯಾವ ಅವಕಾಶ ಕೊಡಬೇಕಂತ ಯಾವ ಬಂದ್ರು ಇಲ್ಲ, ಅಲ್ಲಿ ಏನು ಮೇಲೆ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬರ್ತೇವೆ. ಸರ್ ಒಂದೇ ನಿಮಿಷ, ಆರ್ ಎನ್ ಶೆಟ್ಟಿ ಭಟ್ಕಳ ಶಾಸಕ ಸುನಿಲ್ ನಾಯ್ಕ್,
ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೇರ್, ಉಪ ವಿಭಾಗಾಧಿಕಾರಿ ಮಮತಾ ದೇವಿ ಎಸ್, ತಹಶೀಲ್ದಾರ್ ಸುಮಂತ್ ಬಿ, ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಸೇರಿದಂತೆ ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನ ಅಧಿಕಾರಿಗಳು ಇದ್ದರು. ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ವಿನಾಯಕ್ ಪುರಂದರ್ ನಾಯ್ಕ ಇವನಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಹೊನ್ನಾವರ ಇದರ ವತಿಯಿಂದ ಧನ ಸಹಾಯ. ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪದ ವಿನಾಯಕ್ ಪುರಂದರ್ ನಾಯ್ಕ ಇವರು ಎರಡು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದು ಶಸ್ತ್ರಚಿಕಿತ್ಸೆಗಾಗಿ ಅಂದಾಜು 10 ಲಕ್ಷ ರೂಪಾಯಿ ತಗಲಬಹುದು ಎಂದು ಮಣಿಪಾಲದ ತಜ್ಞ ವೈದ್ಯರು ತಿಳಿಸಿರುತ್ತಾರೆ. ಈಗಾಗಲೇ ತಂದೆಯನ್ನು ಕಳೆದುಕೊಂಡ ವಿನಾಯಕ್ ಮತ್ತು ಆತನ ಸಹೋದರನ ಹಾಗೂ ಮನೆಯ ನಿರ್ವಹಣೆ ಜವಾಬ್ದಾರಿಯು ತಾಯಿ ರೇಣುಕಾ ಮೇಲಿರುವುದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ತಮ್ಮ ಮಗನ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಾಗಿ ಚಿಕಿತ್ಸೆಗಾಗಿ ಧನಸಹಾಯ ಮಾಡಿ ಎಂದು ರೇಣುಕಾ ಪುರಂದರ್ ನಾಯ್ಕ ವಿನಂತಿಸಿದ್ದರು. ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಹೊನ್ನಾವರ ಇದರ ವತಿಯಿಂದ ಇವರ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಿ ಈ ಕುಟುಂಬಕ್ಕೆ 27,500 ರೂಪಾಯಿಗಳನ್ನು ಧನಸಹಾಯ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಎಸ್ಎನ್ಡಿಪಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಧನಂಜಯ ನಾಯ್ಕ ರಾಯಲ್ಕೇರಿ, ಸಂಕಷ್ಟದಲ್ಲಿರುವ ಈ ಬಡ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಧನಸಹಾಯ ಮಾಡಿ ಎಂದು ವಿನಂತಿಸಿದರು. ನಮ್ಮ ಸಂಘಟನೆಯ ಕರೆಗೆ ಓಗೊಟ್ಟು ಸ್ಪಂದಿಸಿ ಆರ್ಥಿಕ ನೆರವು ನೀಡಿದ ಆತ್ಮೀಯರೆಲ್ಲರಿಗೂ ಬಿಎಸ್ಎನ್ಡಿಪಿ ಹೊನ್ನಾವರ ಹಾಗೂ ವಿನಯ್ ಪುರಂದರ್ ನಾಯ್ಕ ಕುಟುಂಬದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ಧರ್ಮ ಪರಿಪಾಲನಾ ಸಂಘ ಹೊನ್ನಾವರ ವತಿಯಿಂದ ಇದಕ್ಕೆ ಬಂದಿರುವಂತದ್ದು. ಇದು ವಿನಾಯಕ್ ನಾಯ್ಕ ಗೇರ್ಸಪ್ಪದವರು ಕಿಡ್ನಿ ವೈಫಲ್ಯದಿಂದ ಅವರು ಬಳಲ್ತಾ ಇದ್ದಾರೆ. ಅವರಿಗೆ ಚಿಕಿತ್ಸೆಗಾಗಿ 10 ಲಕ್ಷ ರೂಪಾಯಿಯನ್ನು ಶಸ್ತ್ರ ತಜ್ಞರು ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ಹತ್ರ ಎಲ್ಲ ಕೇಳಿಕೊಂಡು ನಾವು ನಮ್ಮ ಕೈಯಲ್ಲಾದಂಥ ಒಂದು ಕಿರು ಧನ ಸಹಾಯವನ್ನು ನಾವು ಮಾಡ್ತಾ ಇದ್ದೇವೆ. ನಾನು ನಮ್ಮ ತಮ್ಮಲ್ಲೆಲ್ಲ ಕೇಳ್ಕೊಳ್ಳೋದೇನೆಂದ್ರೆ ತಮ್ಮಲ್ಲಿ ಆದಷ್ಟು ಮಟ್ಟಿಗೆ ಇವರಿಗೆ ಆರ್ಥಿಕವಾಗಿ ನೆರವಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೆರವಾಗಿ ಅದು ಈ ಒಂದು ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಮಗನಿಗೆ ಒಂದು ಸಹಾಯ ಆಗುತ್ತೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ರಾಮನಾಥ್ ಹೊಸಾಕುಳಿ, ಶ್ರೀನಾಥ್ ನಾಯ್ಕ, ಶ್ರೀನಿವಾಸ್ ಎಸ್ಎನ್, ಮಂಜುನಾಥ್ ಶರಣ್ ಹಾಗೂ ಸಂದೀಪ್ ಉಪಸ್ಥಿತರಿದ್ದರು. ರಾಜಸ್ಥಾನದ ದೌಸಾದಲ್ಲಿ ವೈದ್ಯೆ ಡಾಕ್ಟರ್ ಅರ್ಚನಾ ಶರ್ಮಾ ಆತ್ಮಹತ್ಯೆ ಪ್ರಕರಣಕ್ಕೆ ಪ್ರಚೋದನೆಗೆ ಕಾರಣವಾಗಿರುವವರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಇಲ್ಲಿನ ಐಎಂಎ ಸದಸ್ಯರು ಹಾಗೂ ವೈದ್ಯರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿ ಶಾಸಕ ಸುನೀಲ್ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿ ರಾತ್ರಿ ಮೇಣದ ಬತ್ತಿ ಹಚ್ಚಿ ನಮನ ಸಲ್ಲಿಸಿದರು. ಪ್ರತಿಭಟನಾಕಾರರನ್ನುದ್ದೇಶಿಸಿ ಮಾತನಾಡಿದ ಐಎಂಎ ಅಧ್ಯಕ್ಷ ಡಾಕ್ಟರ್ ಸಮೀಉಲ್ಲಾ, ರಾಜಸ್ಥಾನದಲ್ಲಿ ನಡೆದಿರುವುದು ಅಮಾನವೀಯ ಘಟನೆ. ಓರ್ವ ಉತ್ತಮ ವೈದ್ಯೆಯನ್ನು ದೇಶ ಕಳೆದುಕೊಂಡಿದೆ. ಆಕೆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಗ್ರಾಮೀಣ ಭಾಗದಲ್ಲಿ ಬಡವರಿಗಾಗಿ ಆಸ್ಪತ್ರೆ ತೆರೆದು ಸೇವೆ ಸಲ್ಲಿಸುತ್ತಿದ್ದರು. ಅಲ್ಲದೆ ಅವರು ಗೋಲ್ಡ್ ಮೆಡಲಿಸ್ಟ್ ಕೂಡ. ಅಂತಹವರಿಗೆ ಇಂಥ ಪರಿಸ್ಥಿತಿ ಬಂದಿದ್ದು ನಿಜಕ್ಕೂ ಖಂಡನೀಯ. ಈ ಘಟನೆಯಿಂದಾಗಿ ಅನೇಕ ವೈದ್ಯರುಗಳಿಗೆ ಕರ್ತವ್ಯ ನಿರ್ವಹಿಸಲು ಭಯದ ವಾತಾವರಣ ಸೃಷ್ಟಿಯಾದಂತಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. That is the PPH. PPH case of the delivery, the bleeding starts, for instance. In above incidents, the patient died of PPH and could not be saved despite of all the efforts by Dr. Archana Sharma, who was attending to her. But the series of events that followed are absolutely unwarranted, unalarming, shameful and unprofitable. People are made to protest in front of the hospital, creating ruckus. The police locked the FIR in the section 302 against a doctor couple and lot of pressure tactics by the people representatives. The lady doctor could not bear it. ತಾಲೂಕಾ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್, ಡಾಕ್ಟರ್ ವಿಶ್ವನಾಥ್ ನಾಯಕ್, ಡಾಕ್ಟರ್ ವಿನೀತಾ ನಾಯಕ್, ಡಾಕ್ಟರ್ ಗಣೇಶ್ ಪ್ರಭು, ಡಾಕ್ಟರ್ ಗಾಯತ್ರಿ ಪ್ರಭು, ಡಾಕ್ಟರ್ ಸೈಯದ್ ಅಬ್ದುಲ್ ಖಾದರ್, ಡಾಕ್ಟರ್ ಅರುಣ್, ಡಾಕ್ಟರ್ ಜನಾರ್ದನ್ ಮೊಗೇರ್, ಡಾಕ್ಟರ್ ವಿಶ್ವನಾಥ್ ನಾಯಕ್, ಡಾಕ್ಟರ್ ಸತೀಶ್ ಬಿ, ಡಾಕ್ಟರ್ ಸುರಕ್ಷಿತ್ ಶೆಟ್ಟಿ, ಡಾಕ್ಟರ್ ಸಹನಾ ಕುಮಾರ್, ಡಾಕ್ಟರ್ ಉಮೇಶ್ ಟಿ, ಡಾಕ್ಟರ್ ಸುಬ್ರಹ್ಮಣ್ಯ ಹೆಗಡೆ ಉಪಸ್ಥಿತರಿದ್ದರು. ಶ್ರೀ ಹಳೆಕೋಟೆ ಹನುಮಂತ ದೇವರ ಸಾರದಹೊಳೆ ವಿಡಿಯೋ ಗೀತೆ ಅನಾವರಣಗೊಳಿಸಿದ ಶಾಸಕ ಸುನೀಲ್ ನಾಯ್ಕ.
श्री हळेकोटे हनुमंत देव सारदहोळे आडळित मंडळियवर निर्माणदल्ली राजू नायक चित्रापुर इवर संगीत निर्देशनदल्ली मूडिबंद सारदहोळे हनुमंत देवस्थानद कुरित आरु हाडुगळल्ली अनुराधा भट्ट हाडिरुव ओंदु हाडु लहरी संस्थेयु अधिकृत यूट्यूब चानल्नल्ली ईगागले बिडुगडेगोंडिद्दु एल्ला कडे हरिदाड्ता इदे ಹಾಗೆ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆಯೂ ಸಹ ಬಿಡುಗಡೆಗೊಂಡಿದ್ದು ಇದನ್ನು ನಮ್ಮ ಶಾಸಕರಾದ ಶ್ರೀಯುತ ಸುನೀಲ್ ನಾಯ್ಕ ಅವರು ಅನಾವರಣಗೊಳಿಸಿ ಮಾತನಾಡಿ ಶುಭ ಹಾರೈಸಿದರು ಪ್ರಭು ನಿನ್ನಾಲಯಕ್ಕೆ ಬರುವೆ ನಿನ್ನ ಪಾದದ ಅಡಿಯಲ್ಲಿ ನಿನ್ನಯ ಸೇವಕನಾಗು ಬಾಗಿಲ ತೆರೆದು ದರ್ಶನ ನೀಡು ಆಂಜನೇಯನೇ ಆಂಜನೇಯ ಅಂತರಾಳದಲ್ಲಿ ಏನೋ ವೇದನೆ ಕಾಣಿಸದೆ ನಿನಗೆ ಓ ನನ್ನಯ್ಯ ನೀಗಿಸಲು ನೀನು ಎದ್ದು ಬಾರಯ್ಯ ಈ ದಿನ ನಿನ್ನನ್ನು ಕಂಡರೆ ನನ್ನಯ್ಯ ಭಾಗ್ಯವು ದೊರೆ ಭಕ್ತಿಯು ಶಕ್ತಿಯು ಯುಕ್ತಿಯು ನೀತಿಯು ನೀನೇ ಆಂಜನೇಯ ಸತ್ಯವು ಧರ್ಮವು ಜ್ಞಾನವು ಲೋಕವು ನೀನೆ ವಜ್ರಕಾಯ ಆಂಜನೇಯನೇ ಆಂಜನೇಯ ನಮಸ್ಕಾರ ತಮ್ಮೆಲ್ಲರೂ ಗೊತ್ತಿದ್ದ ಹಾಗೆ ಹಳೆಕೋಟಿ ಹನುಮಂತ ದೇವ ಶಾರದೊಳೆ ಇದರ ಒಂದು ಪ್ರತಿಷ್ಠಾಪನ ಹೊಸ ದೇವಸ್ಥಾನದ ಅನಾವರಣ ಇತಿಹಾಸದ ಉಳ್ಳಿರ್ತಕ್ಕಂಥ ಶಾರದೊಳೆ ಆಂಜನೇಯ ತಮ್ಮೆಲ್ಲರೂ ಗೊತ್ತಿರತಕ್ಕಂಥದ್ದು ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯ ಭರದಿಂದ ಇವತ್ತು ಕಾರ್ಯಕ್ರಮ ಯಾವ 13ರಿಂದ 19ರವರೆಗೆ ನಡೀತಾ ಇರ್ತಕ್ಕಂಥದ್ದು ಇವತ್ತು ಬಹಳ ಸಂತೋಷ ಅಂತ ಹೇಳಿದ್ರೆ ನಮ್ಮೂರಿನ ಯುವ ಪ್ರತಿಭೆ ಆಗಿರ್ತಕ್ಕಂಥ ರಾಜು ನಾಯ್ಕ ಚಿತ್ರಾಪುರದವರು ತುಂಬಾ ಅದ್ಭುತವಾಗಿ ಈಗಾಗಲೇ ಖ್ಯಾತ ಗಾಯಕಿ ಆಗಿರ್ತಕ್ಕಂಥ ಅನುರಾಧಾ ಭಟ್ ಅವರ ಭಟ್ಟ ಹಾಡಿರ್ತಕ್ಕಂಥ ಪ್ರಥಮ ಹಾಡು ಎಲ್ಲಾ ಕಡೆಗೂ ರಿಲೀಸ್ ಆಗಿ ಇವತ್ತು ಜನರ ಮನೆ ಮನೆ ಮಾತಾಗಿದೆ ಈಗಾಗಲೇ ಎರಡನೇ ಹಾಡು ರಾಜೇಶ್ ಕೃಷ್ಣ ಅವರ ಹಾಡುವ ಮೂಲಕ ಎರಡನೇ ಹಾಡು ಇವತ್ತು ಅಧಿಕೃತವಾಗಿ ಯೂಟ್ಯೂಬ್ ಚಾನಲ್ ಅಲ್ಲಿ 11:15ಕ್ಕೆ ಪ್ರಾರಂಭ ಆಗ್ತದೆ ಬಹಳ ಸಂತೋಷ ಅಂತ ರಾಜು ನಾಯ್ಕ ಅವರ ತುಂಬಾ ಪ್ರಯತ್ನದಿಂದ ಇವತ್ತು ಈ ಒಂದು ಅದ್ಭುತವಾಗಿರ್ತಕ್ಕಂತ ಹಾಡುಗಳು ಇವತ್ತು ಮೂಡಿ ಬರ್ತಾ ಇದೆ ತಾವೆಲ್ಲರೂ ನೋಡುವ ಮೂಲಕ ಯುವ ಪ್ರತಿಭೆಯನ್ನ ಬೆಳೆಸಬೇಕು ಮತ್ತು ನಮ್ಮ ಇತಿಹಾಸ ಇರ್ತಕ್ಕಂತ ದೇವಸ್ಥಾನದ ಬಗ್ಗೆ ಎಲ್ಲಾ ಕಡೆಗೂ ನೋಡುವಂತ ಕೆಲಸ ಆಗ್ಬೇಕು ಅಂತಕ್ಕಂತ ವಿನಂತಿಯನ್ನ ಶಾಸಕನಾಗಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಪುಟ್ಟ ಹೃದಯಗಳು ಕರೆದ ಕರೆಗೆ ಬರುತ್ತಿದ್ದಾನೆ ವಾನರ ನಾಯಕ ಇದರಲ್ಲಿ ಹೇ ಭಗವಾನ್ ವಿಡಿಯೋ ಸಾಂಗ್ ಕೂಡ ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ರಾಜು ನಾಯ್ಕ ತಿಳಿಸಿದ್ದಾರೆ ನನ್ನ ಸಂಗೀತ ನಿರ್ದೇಶನವಿರುವ ಒಂದು ಹಾಡು ಅನುರಾಧಾ ಭಟ್ ಹಾಡಿರುವಂತಹ ಹಾಡು ಈಗಾಗಲೇ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಇನ್ನೊಂದು ರಾಜೇಶ್ ಕೃಷ್ಣನ್ ಹಾಡಿರುವಂತಹ ಹಾಡು ಈಗಾಗಲೇ ಲಹರಿ ಸಂಸ್ಥೆಯ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದೆ ಅದನ್ನು ನಮ್ಮ ಶಾಸಕರಾದ ಶ್ರೀಯುತ ಸುನೀಲ್ ನಾಯ್ಕ ಅವರು ಅನಾವರಣಗೊಳಿಸಿದರು ಇದನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ ಹಾಗೂ ಸುನೀಲ್ ನಾಯ್ಕ ಇವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ಧನ್ಯವಾದಗಳನ್ನು ಈ ಮೂಲಕ ಹೇಳುತ್ತಿದ್ದೇನೆ ಈಗ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ ಸಾರದಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಸಾರದಹೊಳೆ ಶಿರಾಲಿ ತಾಲೂಕು ಭಟ್ಕಳ್ ಭಟ್ಕಳ್ ತಾಲೂಕಿನ ಶಿರಾಲಿ ಸಾರದಹೊಳೆ ನಾಮಧಾರಿ ಸಮಾಜದ ಆರಾಧ್ಯ ದೇವ
ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ ಇದರ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಏಪ್ರಿಲ್ 13, 2022 ರಿಂದ ಏಪ್ರಿಲ್ 19 ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿವೆ ಈ ಬೃಹತ್ ಶಿಲಾಮಯ ದೇವಸ್ಥಾನವು ಸಮಾಜದ ಗುರುಗಳಾದ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪುನರ್ ನಿರ್ಮಾಣಗೊಂಡಿದೆ 7 ದಿನಗಳ ಕಾಲ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಗಳ ನಡುವೆ ಅನೇಕ ಮನರಂಜನಾ ಕಾರ್ಯಕ್ರಮ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಿಗೆ ಸದ್ಭಕ್ತರೆಲ್ಲರೂ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನದೀಂ ಜುವೆಲ್ಲರ್ಸ್ ಐಶಾ ಪ್ಲಾಜಾ ಪಟ್ಕಡ್ ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಂ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ ಬನ್ನಿ ನಿಮಗಿಷ್ಟವಾದ ಆಭರಣ ಖರೀದಿಸಿ ಧರಿಸಿ ಸಂಭ್ರಮಿಸಿ ಸೂಪರ್ ಮಾರ್ಕೆಟ್ ಎನ್ಎಚ್ 66 ಬಸ್ತಿ ಕಾಯ್ಕಿಣಿ ಭಟ್ಕಳ್ ಬಸ್ತಿ ಕಾಯ್ಕಿಣಿಯಲ್ಲಿ ಶುಭಾರಂಭಗೊಂಡಿದೆ ಜಿಎಸ್ಎಂ ಸೂಪರ್ ಮಾರ್ಕೆಟ್ ನಮ್ಮ ಜಿಎಸ್ಎಂ ಸೂಪರ್ ಮಾರ್ಕೆಟ್ ನಲ್ಲಿ ಶ್ರೇಷ್ಠ ಗುಣಮಟ್ಟದ ದಿನಸಿ ಸಾಮಗ್ರಿಗಳು ಪ್ಲಾಸ್ಟಿಕ್ ಸಾಮಗ್ರಿಗಳು ಅಲಂಕಾರಿಕ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಇಂದೇ ಭೇಟಿ ನೀಡಿ ಜಿಎಸ್ಎಂ ಸೂಪರ್ ಮಾರ್ಕೆಟ್ ಎನ್ಎಚ್ 66 ಬಸ್ತಿ ಕಾಯ್ಕಿಣಿ ಭಟ್ಕಳ್ ಗ್ರಾಹಕರು ಬಯಸುವ ಸಾಮಗ್ರಿಗಳು ಒಂದೇ ಕಡೆಯಲ್ಲಿ ಲಭ್ಯ ಮಾಲಕರು ಗಣಪತಿ ಜಿ ಮಡಿವಾಳ್ ವಿಶ್ವನಾಥ್ ಜಿ ಮಡಿವಾಳ್ ಬಸ್ತಿ ಕೈಕಣಿ ಮೊಬೈಲ್ ನಂಬರ್ 9448317528 ಹಾಗೂ 8762613528 ಇಂದೇ ಭೇಟಿ ನೀಡಿ ಜಿಎಸ್ಎಂ ಸೂಪರ್ ಮಾರ್ಕೆಟ್ ಎನ್ಎಚ್ 66 ಬಸ್ತಿ ಕಾಯ್ಕಿಣಿ ಭಟ್ಕಳ್ ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ ಈಶ್ವರ್ ನಾಯ್ಕ ಅವರ ಜನ್ಮದಿನದ ಅಂಗವಾಗಿ ಈಶ್ವರ್ ನಾಯ್ಕ ಅಭಿಮಾನಿಗಳಿಂದ ಹೊನ್ನಾವರ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮುರುಡೇಶ್ವರದ ಉದ್ಯಮಿಗಳು ಕಾಸ್ಕಾರ್ಡ್ ಬ್ಯಾಂಕ್ ರಾಜ್ಯದ ಮಾಜಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಈಶ್ವರ್ ನಾಯ್ಕ ಅವರ ಜನ್ಮದಿನದ ಅಂಗವಾಗಿ ಈಶ್ವರ್ ನಾಯ್ಕ ಅಭಿಮಾನಿಗಳು ಹೊನ್ನಾವರ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಬಡ ಜನರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರಚಾರಕ್ಕೆ ಆಸೆ ಪಡದೆ ತಮ್ಮ ಸಮಾಧಾನಕ್ಕೆ ಅನೇಕ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಉದ್ಯಮಿಗಳು ಕಾಸ್ಕಾರ್ಡ್ ಬ್ಯಾಂಕ್ ರಾಜ್ಯದ ಮಾಜಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಮುರುಡೇಶ್ವರ ಈಶ್ವರ್ ನಾಯ್ಕ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೊನ್ನಾವರ ತಾಲೂಕಿನ ಈಶ್ವರ್ ನಾಯ್ಕ ಅಭಿಮಾನಿಗಳು ಹೊನ್ನಾವರ ತಾಲೂಕು ಆಸ್ಪತ್ರೆಗೆ ಹಣ್ಣು ಹಂಪಲು ವಿತರಿಸಿದರು ಈ ಸಂದರ್ಭದಲ್ಲಿ ಈಶ್ವರ್ ನಾಯ್ಕ ಆತ್ಮೀಯರಾಗಿರುವ ಹಿರಿಯರಾದ ಮೂಡ್ಕಣಿಯ ಪಿಟಿ ನಾಯ್ಕ ಮಾಧ್ಯಮದವರೊಂದಿಗೆ ಮಾತನಾಡಿ ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಈಶ್ವರ್ ನಾಯ್ಕ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯವನ್ನು ಅವರ ಅಭಿಮಾನಿ ಬಳಗ ಹಮ್ಮಿಕೊಂಡಿದ್ದು ಸದಾಕಾಲ ಜನರಿಗೆ ಇನ್ನೂ ಹೆಚ್ಚಿನ ರೀತಿಯ ಸೇವೆ ಮಾಡುವ ಭಾಗ್ಯವನ್ನು ದೇವರು ದೊರಕಿಸಿ ಕೊಡಲಿ ಎಂದು ಶುಭ ಹಾರೈಸಿದರು ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಈಶ್ವರ ನಾಯ್ಕರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಹಚ್ಚುವಂತಹ ಒಂದು ಕಾರ್ಯಕ್ರಮವನ್ನು ಅವರ ಅಭಿಮಾನಿ ಬಳಗ ಇವತ್ತಿಲ್ಲಿ ಹಮ್ಮಿಕೊಂಡಿದೆ ಅವರಿಗೆ ದೇವರು ಆಯುಷ ಆರೋಗ್ಯ ಅವರ ಕುಟುಂಬಕ್ಕೂ ಕೂಡ ಅದನ್ನು ಈ ಒಂದು ಕಾರ್ಯಕ್ರಮದ ಫಲಿಸಲಿ ಮತ್ತು ಮುಂದೆ ಅವರ ಸದಾಕಾಲ ಅವ್ರ ಜನಕ್ಕೆ ಅವರ ಸೇವೆ ಮಾಡುವಂಥ ಭಾಗ್ಯ ಮುಂದೆ ದೊರೆಸಿಕೊಡಲಿ
ಅವರೆಲ್ಲ ಅಭಿಮಾನಿಗಳಿಗೆ ಅವರಿಗೆ ಎಲ್ಲರಿಗೂ ಈ ಒಂದು ಈ ಹಣ್ಣು ಹಂಪಲ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಬಳಗದವರಿಗೆ ಎಲ್ಲರಿಗೂ ಕೂಡ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನಾನು ಇವತ್ತೇ ಒಂದು ಎರಡು ಮಾತಾಡ್ತೀನಿ. ನಂತರ ಈಶ್ವರ್ ನಾಯ್ಕ ಅಭಿಮಾನಿ ಬಳಗದ ಸದಸ್ಯ ನೀಲಕಂಠ ನಾಯ್ಕ ಮಾತನಾಡಿ, ಕೆಲವರು ಸೇವೆ ಮಾಡಿದರೆ ಪ್ರಚಾರಕ್ಕಾಗಿ ಮಾಡುತ್ತಾರೆ. ನಮ್ಮ ಈಶ್ವರ್ ನಾಯ್ಕ ಅವರು ಬಲಗೈಯಲ್ಲಿ ಕೊಟ್ಟಿದ್ದು ಎಡಕೈಗೆ ಗೊತ್ತಾಗಬಾರದು ಎನ್ನುವ ತತ್ವದ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಶ್ವರ್ ನಾಯ್ಕ ಅವರು ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಾದ ನಾವು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆರೋಗ್ಯ, ಆಯುಷ್ಯ, ಯಶಸ್ಸು, ಕೀರ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜನಸಾಮಾನ್ಯರ ಸೇವೆ ಮಾಡುವ ಅವಕಾಶ ನೀಡಲಿ ಎಂದರು. ಇವತ್ತಿನ ಜನಮಾನಸದಲ್ಲಿ ಈಶ್ವರ್ ನಾಯ್ಕರು ಯಾವ ರೀತಿ ಒಂದು ಜನಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಂದರೆ, ಈಗ ಕೆಲವರು ಸೇವೆ ಮಾಡಿದರೆ ಪ್ರಚಾರಕ್ಕಾಗಿ ಮಾಡೋರು ತುಂಬ ಜನ ನಾವು ಕಾಣ್ತೇವೆ. ಆದರೆ ನಮ್ಮ ಈಶ್ವರ್ ನಾಯ್ಕರು ಈಗ ಜನಸೇವೆಯಲ್ಲಿ ಅಥವಾ ದಾನ ಧರ್ಮದಲ್ಲಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೂ ಸಹ ಗೊತ್ತಾಗಬಾರ್ದು ಅನ್ನೋ ಒಂದು ತತ್ವದ ಮುಖಾಂತರ ಜನಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಏನು ಅಭಿಮಾನಿಗಳು ಇವತ್ತು ಸೇರಿದ್ದೇವೆ. ಮುಂದಿನ ದಿನದಲ್ಲಿ ಈಶ್ವರ ನಾಯ್ಕರು ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂಥ ಅವರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣನ್ನು ವಿತರಣೆ ಮಾಡುವ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡು ಭಾಳ ಸಿಂಪಲ್ ಆಗಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆರೋಗ್ಯ, ಆಯಸ್ಸು, ಯಶಸ್ಸು, ಕೀರ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜನಸಾಮಾನ್ಯರ ಸೇವೆ ಮಾಡುವಲ್ಲಿ ಅವಕಾಶ ಕಲ್ಪಿಸಿಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಸದಸ್ಯ ಮುಕುಂದ್ ನಾಯ್ಕ್, ಮಾರುತಿ ನಾಯ್ಕ್, ಜಯಂತಿ ನಾಯ್ಕ್, ಗಣೇಶ್ ನಾಯ್ಕ್, ಕೇಶವಗೌಡ, ವಿನೋದ್ ಗೌಡ, ರಾಜೇಶ್ ನಾಯ್ಕ್, ಸಂದೀಪ್ ನಾಯ್ಕ್, ಶಂಕರ್ ನಾಯ್ಕ್ ಅಭಿಮಾನಿಗಳು ಮುಂತಾದವರು ಇದ್ದರು. ಜೀವಾನಂ ಜೀವಾನಂ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ನಾವು ಕಳೆದ 10 ದಿನಗಳಿಂದ ತಹಶೀಲ್ದಾರ್ ಕಚೇರಿಯ ಪಕ್ಕದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದು ನಮ್ಮ ನ್ಯಾಯಯುತವಾದ ಹಕ್ಕನ್ನು ಪಡೆಯಲಿಕ್ಕಾಗಿಯೇ ವಿನಃ ಯಾರದ್ದೇ ಹಕ್ಕನ್ನು ಕಸಿದುಕೊಳ್ಳಲಿಕ್ಕಲ್ಲ ಎಂದು ತಾಲೂಕಾ ಶ್ರೀ ಲಕ್ಷ್ಮೀ ಸರಸ್ವತಿ ಮೊಗೇರ್ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ಸ್ಪಷ್ಟಪಡಿಸಿದ್ದಾರೆ. ಅವರು ಮೊಗೇರ್ ಸಮಾಜದ ಧರಣಿ 10 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಕೆಲವೊಂದು ಸಂಘಟನೆಯವರು ಮೆರವಣಿಗೆಯ ಮೂಲಕ ಬಂದು ಅವರಿಗೆ ಸೌಲಭ್ಯವನ್ನು ಕೊಡಬಾರದು ಎಂದು ಮನವಿ ಕೊಟ್ಟಿರುವುದು ಸಮಾಜದ ಮಧ್ಯೆ ದ್ವೇಷದ ಭಾವನೆಯನ್ನು ಹೆಚ್ಚಿಸುತ್ತದೆ. ಇದು ಸರಿಯಲ್ಲ. ನಾವು ನಮ್ಮ ಹಕ್ಕನ್ನು ಸರ್ಕಾರದಲ್ಲಿ ಕೇಳುತ್ತಿದ್ದೇವೆಯೇ ವಿನಃ ಯಾರ ಪಾಲನ್ನೂ ಕೇಳುತ್ತಿಲ್ಲ. ಇಂತಹ ಮನಸ್ಥಿತಿಯನ್ನು ನಮ್ಮ ಸಮಾಜ ಖಂಡಿಸುತ್ತದೆ ಎಂದು ಅವರು ಹೇಳಿದರು. ಇಂತಹ ಹೇಳಿಕೆಗಳನ್ನು ಕೊಡುತ್ತಾ ಹೋದರೆ ನಮ್ಮ ಸಮಾಜ ಉಗ್ರ ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತದೆ. ಮುಂದೇನಾದರೂ ಅನಾಹುತವಾದರೆ ಅದಕ್ಕೆ ನಮ್ಮ ಸಮಾಜ ಜವಾಬ್ದಾರಿಯಾಗುವುದಿಲ್ಲ ಎಂದು ಅವರು ತಾವಾಗಿಯೇ ನಮ್ಮನ್ನು ಕೆಣಕಲು ಬಂದಲ್ಲಿ ಇನ್ನೂ ನಾವು ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಹೇಳಿದರು. ನಮ್ಮ ವೃತ್ತಿ ಮೀನುಗಾರಿಕೆಯಾಗಿದೆ. ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಹಿಂದೂ ಮೊಗೇರ ಅಂತ ಇದೆಯೇ ವಿನಃ ಮೀನುಗಾರ ಮೊಗೇರ ಅಂತ ಇಲ್ಲ. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿಯೂ ಕೂಡ ಮೀನುಗಾರ ಮೊಗೇರ ಎಂತಲೇ ಇದೆ ಎಂದ ಅವರು, ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಮೊಗೇರ ಇರುವುದು ತಪ್ಪು ಎಂದು ಉಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಹೇಳಿದ್ದರು. ಅದನ್ನು ಅಧಿಕಾರಿಗಳು ಇನ್ನೂ ತನಕ ಪಟ್ಟಿಯಿಂದ ಕೈಬಿಡದೆ ನಮ್ಮನ್ನು ಸತಾಯಿಸುತ್ತಿದ್ದಾರೆ ಎಂದರು. ಯಾವುದೇ ಒಂದು ಸಮಾಜ, ಸರ್ಕಾರ ಸೌಲಭ್ಯಗಳೆಲ್ಲ ನಮಗೆ ಸಲ್ಲಬೇಕು ಎಂದು ಹೇಳುವುದು ಸರಿಯಲ್ಲ. 1976ರಲ್ಲಿ ನಮ್ಮ ಸಮಾಜದ ಪರಿಸ್ಥಿತಿಯನ್ನು ನೋಡಿಯೇ ಸರ್ಕಾರ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಿದೆ ಎಂದರು. ಸರ್ಕಾರ ವಿಧಾನಸಭೆಯಲ್ಲಿ ನೀಡಿದ ಉತ್ತರ ಕೂಡ ಅಸಮಂಜಸವಾಗಿದೆ. ಮೀನುಗಾರ ಮೊಗೇರ ಒಬಿಸಿಯಲ್ಲಿ ಇದೆ ಎಂದು ಹೇಳುವ ಸರ್ಕಾರ ಹೇಳಿಕೆ ಜಾಣತನದ ಪ್ರದರ್ಶನ ಎಂದ ಅವರು, 2011ರ ಉಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಒಬಿಸಿ ಪಟ್ಟಿಯಲ್ಲಿರುವ ಮೊಗೇರ ತೆಗೆದುಹಾಕುವಂತೆ ಆದೇಶವಾಗಿದೆ. ಆದರೆ ಸರ್ಕಾರ ಅದನ್ನು ತೆಗೆದುಹಾಕದೆ ಗೊಂದಲ ಸೃಷ್ಟಿಸಿದೆ. ಕೇವಲ ಅಧಿಕಾರಿಗಳ ಮಾತನ್ನು ಕೇಳಿಕೊಂಡು ಸರ್ಕಾರ ಕೆಲಸ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ನಾವು 10 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ಸಹ
ಸಮಾಜ ಕಲ್ಯಾಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಮ್ಮೆ ಭೇಟಿ ಮಾಡಿ ತಮ್ಮ ಅಹವಾಲನ್ನು ಕೇಳಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಬಟ್ಕಳಕ್ಕೆ ಬರುವುದಕ್ಕೆ ಸಮಯವೇ ಸಿಗುತ್ತಿಲ್ಲ ಎಂದರೆ ನಮ್ಮ ಸಮಾಜವನ್ನೇ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ನಮ್ಮ ನ್ಯಾಯಯುತ ಸೌಜನ್ಯಯುತ ಹೋರಾಟ ತೀವ್ರಗೊಂಡಾಗ ಬರುವುದಕ್ಕೆ ಕಾಯುತ್ತಿದ್ದಾರೆಯೋ ಎಂದು ಛೇಡಿಸಿದರು. ಆಲ್ರೆಡಿ ಹೈಕೋರ್ಟ್ ಜಜ್ಮೆಂಟ್ 2011 ರಲ್ಲಿ ಕ್ಯಾನ್ಸಲ್ ಆಗೋಗಿದೆ. ಅದೇ ರಿಮೂವ್ ಮಾಡೋ ಕೆಲಸ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು ತಾನೇ. ಅದೇ ಇಟ್ಟುಕೊಂಡು ತುತ್ತೂರಿ ಹೋಗ್ತಾ ಇದ್ದಾರೆ. ಹನ್ನೆರಡು ಹದಿನಾಲ್ಕು ವರ್ಷ ಸಹಿತ ಇನ್ನೂ ತುತ್ತೂರಿ ಹೋಗ್ತಾರೆ. ಮೊಗೈರು ಮೀನುಗಾರರು ಇರ್ಬೋದು, ಮೊಗೈರು ಮೀನುಗಾರರಿಂದ ಮುದ್ದೆ ಆಗಿರ್ಬೋದು, ಮೊಗೈರು ಒಂದೇ ಇರೋದು, ಮೊಗೈರು ಜಾತಿನೇ ಇರೋದು. ಓಬಿಸಿಯಲ್ಲಿ ಮೊಗೈರು ಅಂತ ಹೇಳ್ತಿದ್ದಾರೆ. ಅದನ್ನ ಆಲ್ರೆಡಿ 2011 ರಲ್ಲಿ ಹೈಕೋರ್ಟ್ ಜಜ್ಮೆಂಟ್ ಅಲ್ಲಿ ಆಗಿದೆ. ಅದು ಓಬಿಸಿ ವ್ಯಾಲ್ಯೂ ಇಲ್ಲ ಅಂತ ಹೇಳ್ಕೊಂಡು, ಯಾಕಂದ್ರೆ ನಾವು ಅದೇ ಮೇಲೆ ಕೇಸ್ ಹಾಕಿದ್ರು, ಹಿಂದಿಲ್ ಬರೆದ್ರೆ ಹಾಕಿದ್ ತಪ್ಪು ಅಂತ ಹೇಳ್ಕೊಂಡು ಅಲ್ಲಿ ಮೊಗೈರು. ಅದನ್ನ ಪರಿಶೀಲನೆ ಮಾಡಿ ಸರ್ಕಾರ ಹೇಳಿದೆ ಅದನ್ನ ಹಾಕಿದ್ ತಪ್ಪು ಅಂತ ಹೇಳ್ಕೊಂಡು. ಮೊಗೇರ್ ಸಮಾಜದ ಜಿಲ್ಲಾಧ್ಯಕ್ಷ ಕೆಎಂ ಕರ್ಕಿ ಮಾತನಾಡಿ, ನಮ್ಮ ಮೊಗೇರ್ ಜಾತಿಯವರಿಗೆ ಪರಿಶಿಷ್ಟ ಪ್ರಮಾಣ ಪತ್ರ ಕೊಡುವುದಕ್ಕೆ ಸರ್ಕಾರ ಆದೇಶ ಮಾಡುವ ತನಕವೂ ನಮ್ಮ ಧರಣಿ ಮುಂದುವರಿಯುತ್ತದೆ ಎಂದ ಅವರು, ನಿರಂತರ ಹೋರಾಟ ಮಾಡುತ್ತೇವೆ, ನಾವು ಗೆಲ್ಲಬೇಕು, ಇಲ್ಲವೇ ಸರ್ಕಾರ ಗೆಲ್ಲಬೇಕು, ಯಾರು ಗೆಲ್ಲುತ್ತಾರೆ ಎಂದು ನೋಡುತ್ತೇವೆ. ಸರ್ಕಾರ ನಮಗೆ ಕೊಡುತ್ತಿರುವ ಪ್ರಮಾಣ ಪತ್ರವನ್ನು ನಿಲ್ಲಿಸಿದೆ, ಅದನ್ನು ಪುನಃ ಕೊಡಿ ಎಂದು ಕೇಳುತ್ತಿದ್ದೇವೆ ಹೊರತು ಯಾರ ಪಾಲನ್ನು ಕೇಳುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸದ್ಯಕ್ಕೆ ಸೌಜನ್ಯಯುತವಾಗಿ ಸೌಹಾರ್ದಯುತವಾಗಿ ನಡೆತಾ ಉಂಟು. ಈ ಹೋರಾಟದ ಏನು ದಿಕ್ಕು ತಪ್ಪಿದ್ರೆ ಅದು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ಜವಾಬ್ದಾರ ಆಗ್ತಾರೆ, ನಾವು ಜವಾಬ್ದಾರ ಅಲ್ಲ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ತೇವೆ. ಮೊಗೇರ್ ಸಮಾಜದ ಕಾನೂನು ಸಲಹೆಗಾರ ನಾಗರಾಜ್ ಎಚ್ ಮಾತನಾಡಿ, 1994 ರಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗದ ವರದಿಯಂತೆ ಮೊಗೇರ ಜಾತಿ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಬಂದರೂ ಸಹ 2005 ರಲ್ಲಿ ಮಂತ್ರಿಮಂಡಲದ ಸಭೆಯಲ್ಲಿ ತೀರ್ಮಾನವಾಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವುದರಿಂದ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡುವುದನ್ನು ಮುಂದುವರಿಸಲಾಗಿತ್ತು. ಅಲ್ಲದೆ ನಂತರದ ದಿನಗಳಲ್ಲಿ ನಾವು ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದ ರೆಟ್ ಪಿಟಿಷನ್ನಲ್ಲಿ ಕೂಡ ನಮಗೆ ಎಸ್ಸಿ ಪ್ರಮಾಣ ಪತ್ರ ಮುಂದುವರಿಸುವಂತೆ ಆಗಿತ್ತು. ಅದರ ವಿರುದ್ಧ ಅಪೀಲ್ ಮಾಡಿದ ಸರ್ಕಾರಕ್ಕೆ ಸೋಲಾಗಿದೆ. ಸರ್ಕಾರ ಉತ್ತರ ಕನ್ನಡದಲ್ಲಿ ಮೊಗೇರರಿಗೆ ಎಸ್ಸಿ ಪ್ರಮಾಣ ಪತ್ರ ಕೊಡುತ್ತೇನೆ ಎಂದು ಹೇಳಿದ್ದು ಜನರ ದಾರಿ ತಪ್ಪಿಸುವ ಕಾರ್ಯವಾಗಿದೆ. 2019 ರ ನಂತರ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದೂ ಇಲ್ಲ. ಇನ್ನೂ ಕೂಡ ನಮ್ಮ ತಾಳ್ಮೆ ಪರೀಕ್ಷಿಸುವ ಕಾರ್ಯವನ್ನು ಸರ್ಕಾರ ಮಾಡದೆ ನಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಎನ್ನುವುದು ನಮ್ಮ ಆಗ್ರಹವಾಗಿದೆ. ತದನಂತರದಲ್ಲಿ ಆದಂತ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇಲೆ ನಮಗೆ ಸರ್ಟಿಫಿಕೇಟ್ ಅನ್ನು ಕೊಟ್ಟಿಲ್ಲ. 2005 ರಲ್ಲಿ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ, ಆ ಸಂದರ್ಭದಲ್ಲಿ ಕೂಡ ಈ ವಿಷಯ ಪ್ರಸ್ತಾಪ ಆಗಿದೆ. ಆದಾಗ್ಯೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಅವರ ಹೆಸರು ಇರುವುದರಿಂದ ಅವರಿಗೆ ಯಾವುದೇ ತೊಂದರೆ ಕೊಡದೆ ಅವರ ಸವಲತ್ತುಗಳನ್ನು ಕೊಡಬೇಕನ್ನುವಂಥದ್ದನ್ನು ಸಚಿವ ಸಂಪುಟದಲ್ಲೇ ನಿರ್ಧಾರ ಮಾಡಿದ್ರು 2005 ರಲ್ಲಿ. ನಂತರದಲ್ಲಿ ಈಗೇನು ಅವರು ನಾವು ಮೀನುಗಾರಿಕೆ ಕೆಲಸವನ್ನು ಮಾಡ್ತೇವೆ, ನಮ್ಮ ಆಚಾರ ವಿಚಾರಗಳು ಹೇಗಿದೆ, ಈ ವಿಷಯವಾಗಿ ಅವೈಜ್ಞಾನಿಕವಾಗಿ ಒಂದು ಡಾಕ್ಟರ್ ಎಚ್ ಕೆ ಭಟ್ರವರ ಒಂದು ವರದಿಯನ್ನು ಆಧರಿಸಿ ಉತ್ತರ ಕನ್ನಡ ಮೊಗೆಯರು ಪರಿಶಿಷ್ಟ ಜಾತಿಗೆ ಬರುವುದಿಲ್ಲ ಅನ್ನುವಂತ ಒಂದು ವರದಿಯನ್ನು ಸರ್ಕಾರ ತರಿಸಿದೆ. ಆ ಅವೈಜ್ಞಾನಿಕವಾದ ವರದಿ ಅಸಿಂಧುವಾದದ್ದು, ಕಾನೂನು ಸಮ್ಮತವಲ್ಲ ಅನ್ನುವಂತ ಒಂದು ಪ್ರಾರ್ಥನೆಯನ್ನು ಇಟ್ಟೇ ನಾವು WPA ಅನ್ನು ಮಾಡಿದ್ವಿ. 1107 2010 ನಾವು ಮಾಡಿದ್ದೇವೆ, ನಾವು ರಿಟ್ ಪಿಟಿಷನ್ ಮಾಡಿದ್ವಿ. ಅದರಲ್ಲಿ ಒಂದು ನಮ್ಮ ಪ್ರೇಯರ್ ಏನಿದೆ ಅಂದ್ರೆ, ಟು ಕ್ವಾಶ್ ಎಚ್ ಕೆ ಭಟ್ ರಿಪೋರ್ಟ್ ಆಸ್ ಅನ್ ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲಿ. ಅದೇ ನಮ್ಮ ವಾದಗಳನ್ನ ಹಾಗೆ ಸರ್ಕಾರದ ವಾದಗಳು, ಇವತ್ತೇನು ನಮ್ಮ ಕೆಲವರು ವಾದ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಮೊಗೆಯರು ಪರಿಶಿಷ್ಟ ಜಾತಿಯವರಲ್ಲಿ, ಈ ವಾದವನ್ನ ಸರ್ಕಾರ ಕೂಡ ಘನ ನ್ಯಾಯಾಲಯದಲ್ಲಿ ಮಾಡಿದೆ. ಈ ಎರಡೂ ಬಗೆಯ ಆ ವಾದವನ್ನ ಆಲಿಸಿದಂತಹ ಹೈಕೋರ್ಟ್ ನಾವು ಹಾಕದಂತ WPAನ ನಮ್ಮ ಪರವಾಗಿ ಆದೇಶ ಮಾಡಿದೆ. ಜೊತೆಗೆ ಇದರ ವ್ಯತಿರಿಕ್ತವಾಗಿ ಕರ್ನಾಟಕ ಸರ್ಕಾರ ಮಾಡಿರುವಂತಹ ಯಾವುದೇ ವರದಿಗಳು ಕೂಡ ಕಾನೂನು ಸಮ್ಮತವಲ್ಲವಾದಂತಹ ಸ್ಪಷ್ಟವಾದ ಅಭಿಪ್ರಾಯವನ್ನು ಕೊಟ್ಟಿದೆ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನಮ್ಮ WPA 1107 ಮೊಗೇರಿಗಾಗಿದೆ, ಉತ್ತರ ಕನ್ನಡ ಮೊಗೇರಲ್ಲ, ಉತ್ತರ ಕನ್ನಡ ಮೊಗೇರಲ್ಲ ಅಂತ ಬೊಬ್ಬೆ ಹೊಡೆಯೋದಾದ್ರೆ, ಹಾಗಾದ್ರೆ ಒಂದು ವೇಳೆ ನಮ್ಮ ಪರ ಆಗಲೇ ಇಲ್ಲ ಆದ್ರೆ ಯಾಕೆ ಕರ್ನಾಟಕ ಸರ್ಕಾರ ಮಾನ್ಯ ಸುಪ್ರೀಂ ಕೋರ್ಟ್ ಅಲ್ಲಿ SLP ಹಾಕ್ತದೆ? ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಂಕಾಳ ಎಸ್ ವೈದ್ಯ, ಹೋರಾಟ ಸಮಿತಿಯ ಪ್ರಮುಖ FK ಮೊಗೇರ್, DK ಮೊಗೇರ್, ಭಾಸ್ಕರ್ ಮೊಗೇರ್ ಬೆಳಕೆ, ಶ್ರೀಧರ್ ಮೊಗೇರ್, ಯಾದವ್ ಮೊಗೇರ್, ಕೃಷ್ಣ ಮೊಗೇರ್, ರಾಮ ಮೊಗೇರ್, ಶಂಕರ್ ಹೆಬ್ಳೆ ಮುಂತಾದವರು ಉಪಸ್ಥಿತರಿದ್ದರು. ಸ್ನೇಹ ವಿಶೇಷ ಶಾಲೆಯ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಸಮಾಜ ಸೇವಕ ಈಶ್ವರ್ ನಾಯ್ಕ್, ಈ ಪರಿಶ್ರಮ ಹಾಗೂ ಆಸಕ್ತಿ ಇದ್ದರೆ
ಏನೆಲ್ಲ ಮಾಡಬಹುದು ಎನ್ನುವುದಕ್ಕೆ ಭಟ್ಕಳದ ಉದ್ಯಮಿ ಈಶ್ವರ್ ನಾಯ್ಕ್ ಉದಾಹರಣೆಯಾಗಿದ್ದಾರೆ. ಬಡ ಕುಟುಂಬದಿಂದ ಬಂದ ಈಶ್ವರ್ ನಾಯ್ಕ್ ಅವರು ಹಂತ ಹಂತವಾಗಿ ಮೇಲೆ ಬಂದು ನಂತರ ಕ್ಲಾಸ್ ಒನ್ ಗುತ್ತಿಗೆದಾರರಾಗಿ ಗುರುತಿಸಿಕೊಂಡವರು. ಇವರು ಸರ್ಕಾರದ ಹಲವಾರು ರಸ್ತೆ ಯೋಜನೆಗಳನ್ನು ನಡೆಸಿದ್ದು ಇವರು ನಡೆಸಿದ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರುತ್ತದೆ ಎಂದು ಜನಸಾಮಾನ್ಯರಲ್ಲದೆ ಅಧಿಕಾರಿಗಳು ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಭಟ್ಕಳ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಭಟ್ಕಳದ ಸರ್ಕಾರಿ ಆಸ್ಪತ್ರೆಗೆ ಮೊದಲು ಡಯಾಲಿಸಿಸ್ ಸೆಂಟರ್ ತರುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದು ಭಟ್ಕಳದ ಜನತೆಗೆ ಇವರ ಬಗ್ಗೆ ಇನ್ನಷ್ಟು ಗೌರವ ಮೂಡುವಂತಾಗಿದೆ. ಹಾಗೂ ರಾಜ್ಯ ಕಾಸ್ಕಾರ್ಡ್ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದ್ದಾರೆ. ಬಂದೆ ಮುರುಡೇಶ್ವರಕ್ಕೆ, ಈಶ್ವರ ನಾಯ್ಕ ಅವ್ರ ಮನೆಗೆ ಹೋದೆ. ಅವ್ರು ಮಾಡಿದ ಒಂದು ಆದರ ಆತಿಥ್ಯ ಅದನ್ನ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ತಂದು ಹುಟ್ಟಿದ ಹಬ್ಬ, ನಾನು ಅದಕ್ಕೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೇಷಂಟ್ಗೆಲ್ಲ ಹಣ್ಣು ಹಂಪಲ ಹಂಚ್ತೇನೆ, ಬನ್ನಿ ನಮ್ಮ ಜೊತೆಗೆ ಅಂತ ಕರ್ಕೊಂಡು ಬಂದು. ನಿಜವಾಗ್ಲೂ ಇವತ್ತು ನನ್ಗೆ ಇಷ್ಟು ಖುಷಿ ಆಗ್ತದೆ. ಎಲ್ಲರೂ ಸಮಾಜ ಸೇವೆ ಅದನ್ನ ಇದನ್ನ ಎಲ್ಲ ಮಾಡ್ತಾರೆ, ದುಡ್ಡನ್ನ ಸಿಕ್ಕಾಪಟ್ಟೆ ಗಳಿಸ್ತಾರೆ, ಅದನ್ನ ಈ ರೀತಿಯಲ್ಲಿ ಒಂದು ಉಪಯೋಗಿಸೋದು ಯಾರೂ ಮಾಡುವುದಿಲ್ಲ. ಅದಕ್ಕೆ ಇವತ್ತು ನನಗೆ ಇಷ್ಟು ಖುಷಿಯಾಗಿ ನಾ ಈ ಒಂದೆರಡು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಂಥವ್ರಿದ್ರೆ ಇವತ್ತು ಅವರು ಹುಟ್ಟಿದಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಅವರು ತುಂಬಾ ವರ್ಷದವರೆಗೂ ಇದೇ ರೀತಿ ಎಲ್ಲ ಜನರಿಗೆ ಸಹಾಯ ಮಾಡ್ತಾ ಈ ಒಂದು ತಮ್ಮ ಧ್ಯೇಯವನ್ನು ಮುಂದುವರ್ಸ್ಕೊಂಡು ಬರ್ಲಿ ಅಂತ ಹೇಳ್ತಾ ನಾನು ಅವರಿಗೆ ಶುಭ ಹಾರೈಸ್ತಾ ಇವತ್ತು ಖುಷಿಯಿಂದ ಈ ಎರಡು ಮಾತುಗಳನ್ನು ಹೇಳ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಆತ್ಮೀಯರು ರೋಟರಿ ಕ್ಲಬ್ ಮೆಂಬರ್ ಆದ ಈಶ್ವರ್ ನಾಯ್ಕ್ ಅವರು ಅವರೇ ಹುಟ್ಟಿದ ಹಬ್ಬದ ನಿಮಿತ್ತ ಇವತ್ತು ಎಲ್ಲ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಸುಮಾರು 100 ರೋಗಿಗಳ ಹಣ್ಣು ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ, ಆಸ್ಪತ್ರೆ ಸಿಬ್ಬಂದಿ ಪರವಾಗಿ, ನಮ್ಮ ರೋಗಿಗಳ ಪರವಾಗಿ ನಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ದೇವರು ಇನ್ನೂ ಮುಂದೆ ನಿಮಗೆ ಇನ್ನೂ ಯಶಸ್ಸು ಕಾಣಲಿ, ಇನ್ನೂ ಜನರ ಸೇವೆ ಮಾಡುವಾಗ ಆಗಲಿ ಅಂತ ದೇವರ ಕೇಳ್ಕೊಳ್ತೇನೆ. ಒಂದಂದ್ರೆ ಎರಡು ವರ್ಷ ಕೋವಿಡ್ ಇಂದ ಅವರು ಹುಟ್ಟುಹಬ್ಬ ಆಚರಿಸಿಕೊಳ್ಳಿಲ್ಲ ಈ ಮಟ್ಟಕ್ಕೆ, ಮತ್ತೆ ರೋಗಿಗಳಿಗೂ ಕೊಡುವಂತ ಪರಿಸ್ಥಿತಿ ಆಗಿರ್ಲಿಲ್ಲ. ನಿಮ್ಗೆಲ್ಲರೂ ಗೊತ್ತಿದೆ ಅನ್ಕೊಳ್ತೇನೆ, ರೋಟರಿಯಿಂದ ಇವಾಗ ನಮ್ಮ ಡಯಾಲಿಸಿಸ್ ಯೂನಿಟ್ ಶುರು ಆಗಿತ್ತು. ಹಿ ವಾಸ್ ಅ ಪಯೋನಿಯರ್ ಇನ್ ಎಸ್ಟಾಬ್ಲಿಷಿಂಗ್ ದ ರೋಟರಿ ಡಯಾಲಿಸಿಸ್ ಯೂನಿಟ್ ಇನ್ ಭಟ್ಕಲ್. ಆಲ್ಸೋ ಒಂದೆರಡು ಪೇಷಂಟ್ಗೆ ಅವರಾಗಿ ಅಡಾಪ್ಟ್ ಮಾಡ್ಕೊಂಡಿದ್ರು, ಅವ್ರೆಲ್ಲ ಖರ್ಚನ್ನು ಸರಿ ನೋಡ್ತಿದ್ರು. ಸೊ ಇದಾವೆಲ್ಲ ಯಾರಿಗೂ ಹೇಳಿ ಮಾಡಿದ ಕೆಲಸ ಅಲ್ಲ ಅದು. ಸೊ ಡೆಫಿನೆಟ್ಲಿ ದಟ್ಸ್ ಅ ವೆರಿ ನೋಬಲ್ ವರ್ಕ್ ಸರ್, ಅಂಡ್ ಗಾಡ್ ವಿಲ್ ಡೆಫಿನೆಟ್ಲಿ ಕೀಪ್ ಇನ್ ಗಿವ್ ಇಸ್ ಚಾಯ್ಸಸ್ ಬ್ಲೆಸಿಂಗ್ಸ್ ಟು ಯು. ಥ್ಯಾಂಕ್ ಯು. ನಂತರ ಭಟ್ಕಳದ ಕೋಕ್ತಿಯಲ್ಲಿರುವ ಸ್ನೇಹ ವಿಶೇಷ ಶಾಲೆಯ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು. ಕಳೆದ 8 ವರ್ಷಗಳಿಂದ ಇದೇ ಶಾಲೆಯಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡು ಬರುತ್ತಿದ್ದು, ಈಶ್ವರ್ ನಾಯ್ಕ್ ಕಳೆದ 2 ವರ್ಷಗಳಿಂದ ಕೋವಿಡ್ ಹಿನ್ನೆಲೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರಲಿಲ್ಲ. ಸದ್ಯ ಈ ಬಾರಿ ಕೋವಿಡ್ ಕಡಿಮೆಯಾದ ಹಿನ್ನೆಲೆ ಇಂದು ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮತ್ತೊಮ್ಮೆ ಸ್ನೇಹ ವಿಶೇಷ ಮಕ್ಕಳೊಂದಿಗೆ ಆಚರಿಸಿಕೊಂಡರು. ನಂತರ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಈಶ್ವರ್ ನಾಯ್ಕ್ ಅವರ ಸಮಾಜ ಸೇವೆ ಹಾಗೂ ಆಸ್ಪತ್ರೆಗೆ ನೀಡಿದ ಕೊಡುಗೆ ಬಗ್ಗೆ ಮಾತನಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು.
ನಂತರ ಮಾಜಿ ಸೈನಿಕರಾದ ಶ್ರೀಕಾಂತ್ ನಾಯ್ಕ ಮಾತನಾಡಿ, ಬಿಜೆಪಿ ಹಿಂದುಳಿದ ಮೋರ್ಚಾದ ಜಿಲ್ಲಾ ಪ್ರಭಾರಿಯಾಗಿರುವ ಈಶ್ವರ್ ನಾಯ್ಕ ತಮ್ಮ 54ನೇ ವರ್ಷದ ಹುಟ್ಟುಹಬ್ಬವನ್ನು ಸಾಮಾಜಿಕ ಕಳಕಳಿಯೊಂದಿಗೆ ಭಟ್ಕಳ ತಾಲೂಕಾಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ನೀಡುವ ಮುಖಾಂತರ ಆಚರಿಸಿಕೊಂಡಿದ್ದಾರೆ. ಹಾಗೂ ಯಾರಿಗೂ ತಿಳಿಸದೆ ಎಲೆಮರೆಕಾಯಿಯಂತೆ ಸಾಕಷ್ಟು ಬಡವರಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ ಎಂದರು. ನಂತರ ಮಾತನಾಡಿದ ಈಶ್ವರ್ ನಾಯ್ಕ, ನಾನು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷನಾದ ಅವಧಿಯಲ್ಲಿ ಕೋಕ್ತಿಯಲ್ಲಿ ಈ ಶಾಲೆ ಇರುವುದು ನನ್ನ ಗಮನಕ್ಕೆ ಬಂದಿದ್ದು, ನಂತರ ಇಲ್ಲಿಗೆ ಭೇಟಿ ನೀಡಿದ್ದೆ. ಬಡತನದಿಂದ ಬಂದು ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದೇನೆ. ಕೆಲಸದ ಒತ್ತಡದಲ್ಲಿ ಹುಟ್ಟುಹಬ್ಬದ ದಿನ ಈ ರೀತಿ ಮಕ್ಕಳೊಂದಿಗೆ ಕಳೆಯಬೇಕೆಂಬ ನಿರ್ಣಯವನ್ನು ಅಂದು ಮಾಡಿಕೊಂಡು ಪ್ರತಿ ವರ್ಷ ಇಲ್ಲಿಗೆ ಬಂದು ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದೇನೆ ಎಂದರು. ಆದ್ರೆ ಇಂತ ಮಕ್ಕಳು ನೋಡಿದಾಗ ಎಷ್ಟು ಕಷ್ಟಪ್ಪ ಇದು, ಯಾವ ರೀತಿ ಜನ್ಮ ಇದು, ಹೆಂಗಪ್ಪ ಅಂತ ಹೇಳಿ ಬಹಳ ನನಗೆ ಒಂಥರ ನೋವು ಅನಿಸ್ತು. ಈಗ ಅವರು ಕಂಪೇರ್ ಮಾಡಿದ್ರೆ ನಾವೆಲ್ಲ ಮಕ್ಕಳು ಪಡೆದ ಇಂತ ಒಳ್ಳೆ ಮಕ್ಕಳು ಪಡೆದ ನಮ್ದು ಒಂದು ಪುಣ್ಯನೋ ಅಥವಾ ನಮ್ಮೊಂದು ಭಾಗ್ಯವಂತ. ಈ ಒಂದು ಮಕ್ಕಳು ನಮ್ಮ ಸವಿತಾ ಕಾಮತ್ ಹೇಳಿದಾಗೆ ತಮ್ಮ ಮಕ್ಕಳು ಏನೇ ಮಾಡಿದ್ರು ನಮಗೆ ನಡೀತದೆ, ಆದ್ರೆ ಇತರೆ ಮಕ್ಕಳು ಇತರೆ ಜನ ಯಾರು ಸ್ವಲ್ಪ ಈ ತರ ಒಂದು ಮಾಡಿದಾಗ ನಮ್ಗೆ ಬಹಳ ಅಸಹ್ಯ ಅನಿಸ್ತದೆ. ಅಂತ ಒಂದು ಸಂದರ್ಭದಲ್ಲಿ ಸಹ ಮಾಲತಿ ಮೇಡಮ್ ಮತ್ತೆ ಅವ್ರ ಸಿಬ್ಬಂದಿ ವರ್ಗ, ನಾನು ನೋಡಿದೆ ಅವ್ರ ಸಿಬ್ಬಂದಿ ವರ್ಗ ನಾನು ಇಲ್ಲಿ ಕೆಲಸ ಮಾಡೋದು ನೋಡಿದ್ದೀನಿ, ಒಂದು ಚೂರು ಭೇದ ಭಾವ ಇಲ್ಲದೆ ಅವ್ರು ಏನೇ ಮಾಡಿದ್ರು ಅವರೊಟ್ಟಿಗೆ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅದು ನನಗೆ ತುಂಬಾ ಖುಷಿ ಕೊಡ್ತು. ಮತ್ತೆ ನಿಮಗೆ ಗೊತ್ತಿದೆ, ನಾವೆಲ್ಲ ನಾನಂತೂ ಬಹಳ ಬಡತನದಿಂದ ಬಂದವ, ನಾನು ಈ ರೀತಿ ಈ ಹುಟ್ಟುಹಬ್ಬ ಅದೆಲ್ಲ ಆಚರಣವಲ್ಲ. ಅದೆಲ್ಲ ಒಂದ್ ಕಡೆ ನನಗೆ ಹುಟ್ಟುಹಬ್ಬ ಅಂತಲ್ಲ, ನಾನು ನಮ್ಮ ಬಿಸ್ನೆಸ್ ಸಲುವಾಗಿ ನಾವು ಅಲ್ಲಿ ಓಡಾಡೋದು, ನಮ್ಮ ಟೆನ್ಷನ್ಗಳು ಇದೇ ಇರುತ್ತೆ. ಆದ್ರೆ ನನ್ನ ಹುಟ್ಟಿದ ದಿವಸ ನಾನೇನಾದ್ರು ಒಂದು ತಾಸು ಎರಡು ತಾಸು ಕಳಿಬೇಕು ಈ ರೊಟ್ಟಿಗೆ ಅನ್ನೋದೊಂದು ನಿರ್ಣಯ ಅವತ್ತೇ ಮಾಡ್ಕೊಬಿಟ್ಟೆ. ಸೊ ಹಾಗಾಗಿ ನಾನು ಈಗ ಕಳೆದ ಎರಡು ವರ್ಷ ಕೋವಿಡ್ ಆದ್ರಿಂದ ನನಗೆ ಇಲ್ಲಿ ಬರ್ಲಿಕ್ಕೆ ಆಗಿಲ್ಲ. ಆದ್ರೆ ಪ್ರತಿ ಸಲ ಬಂದಾಗ ಈ ಸಲ ನಮ್ಗೆ ಮೇಡಮ್ ಏನೋ ಒಂದು ಅವರೊಟ್ಟಿಗೆ ಒಂದು ಗೇಮು ಅಥವಾ ಒಂದು ಏನೋ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಏನಾದ್ರೂ ಒಂದು ನಾವು ಇಟ್ಕೊಳ್ತಿದ್ವಿ. ಆತರ ಅವರೊಟ್ಟಿಗೆ ಒಂದು ಕುಳಿತು ಒಂದು ತಿಂಡಿನೋ ಅಥವಾ ಏನಾದ್ರು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಅಥವಾ ಒಂದು ಕಾಂಪಿಟೇಷನ್ ಈ ತರ ಮಾಡಿಬಿಟ್ಟು ನಾವು ಆಟ ಆಡ್ತಿದ್ವಿ. ಹಾಗೇನೆ ನನಗೆ ಅನಿಸೋ ಮಟ್ಟಿಗೆ ಅವರು ಸಾರ್ ಒಂದು ತಿಂಗಳ ಮೊದಲೇ ಇದು ಈ ನನ್ನ ಹುಟ್ಟುಹಬ್ಬದ ಬಗ್ಗೆ ಅವ್ರಿಗೆ ಮಾಹಿತಿ ಮೇಡಮ್ ನೆನ್ಪಾಡ್ತಾರೆ ಮಕ್ಕಳು. ಇಲ್ಲ ಅವ್ರದ್ದು ಬರ್ತ್ಡೇ ಇದೆಯಲ್ಲ, ನಾವು ಯಾವ ಮಾಡ್ತೀನಿ ಅವ್ರಿಗೆ ಒತ್ತಿ ಒತ್ತಿ ಹೇಳದಂತ ವಿಷಯನ ಅವ್ರು ನನ್ಗೆ ಆಗಾಗ ಹೇಳ್ತಾರೆ. ನಿಮ್ಮ ಬರ್ತ್ಡೇ ಮಾತ್ರ ನೆನ್ಪಿಟ್ಕೊಂಡು ಹೇಳ್ತಾರೆ. ಎಷ್ಟು ಹೆಮ್ಮೆ ಅನ್ಸುತ್ತೆ ನಮ್ಗೆ ಇಂಥ ಮಕ್ಕಳು ಸಹ ನಮ್ಮ ಬಗ್ಗೆ ಈ ತರ ಹೇಳ್ತಾರಲ್ಲ ಅಂದ್ರೆ ಎಷ್ಟು ನಮ್ಗೆ ಒಂದು ಖುಷಿ ಕೊಡ್ತದೆ. ಹಾಗಾಗಿ ನಾನು ಕೆಲವು ವರ್ಷಗಳಿಂದ ನಾನು ಇಲ್ಲಿ ಬಂದು ನನ್ನ ಹುಟ್ಟಿದ ದಿವಸ ಒಂದು ಎರಡು ತಾಸು ನಾನು ಇರ್ಲಿಕ್ಕೆ ಇಷ್ಟಪಡ್ತಿದ್ದು. ಹಾಗೂ ಇದಕ್ಕೂ ಪೂರ್ವದಲ್ಲಿ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದ ಪುನರ್ ನಿರ್ಮಾಣ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇರುವ ಹಿನ್ನೆಲೆಯಲ್ಲಿ ತಮ್ಮ ಜನ್ಮದಿನ ಏಪ್ರಿಲ್ 6ರಂದು ಇರುವ ಹಿನ್ನೆಲೆ 6,66,666 ರೂಪಾಯಿ ಹಣವನ್ನು ದೇವಸ್ಥಾನಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಈ ಕಾರ್ಯಕ್ರಮವನ್ನು ಸ್ನೇಹ ವಿಶೇಷ ಶಾಲೆಯ ಮುಖ್ಯಸ್ಥೆ ಮಾಲತಿ ಉದ್ಯಾವರ್ ನಿರೂಪಿಸಿದರು ಹಾಗೂ ಪಾಂಡು ನಾಯ್ಕ ವಂದಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾಸ್ಪತ್ರೆಯ ವೈದ್ಯೆ ಬೆರೋಟಿನ್ ಫೆರ್ನಾಂಡಿಸ್, ಪಾಂಡು ನಾಯ್ಕ, ಶ್ರೀಕಾಂತ್ ನಾಯ್ಕ, ಸುಧಾಕರ್ ನಾಯ್ಕ, ನಾಗೇಶ್ ನಾಯ್ಕ ಹೊನ್ನೇಗದ್ದೆ, ನಾಗೇಂದ್ರ ನಾಯ್ಕ ಸರ್ಪನ್ಕಟ್ಟೆ, ಶ್ರೀನಿವಾಸ್ ನಾಯ್ಕ ಹನುಮಾನ್ ನಗರ, ವಿಶ್ವ ನಾಯ್ಕ, ನಾಗೇಂದ್ರ ನಾಯ್ಕ ಹೇರೂರ್, ಶಂಕರ್ ನಾಯ್ಕ ಹಾಗೂ ಈಶ್ವರ್ ನಾಯ್ಕ ಅಭಿಮಾನಿ ಬಳಗ ಉಪಸ್ಥಿತರಿದ್ದರು. ಅರಣ್ಯ ಭೂಮಿ ಹಕ್ಕಿಗಾಗಿ ಹೋರಾಟ ಅನಿವಾರ್ಯ. ಹೋರಾಟವಿಲ್ಲದೆ ಹಕ್ಕು ಸಿಗಲು ಸಾಧ್ಯವಿಲ್ಲ. ಕಾನೂನಾತ್ಮಕ ಮತ್ತು ಸಂಘಟನಾತ್ಮಕ ಹೋರಾಟವನ್ನು ಮುಂದುವರಿಸಿರಿ ಎಂದು ಸಾಮಾಜಿಕ ಚಿಂತಕ ಎಸ್ಎನ್ ಹೆಗಡೆ ದೊಡ್ನಳ್ಳಿ ಅವರು ಹೇಳಿದರು. ಅವರು ಇಂದು ದೊಡ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಣ್ಯವಾಸಿಗಳನ್ನು ಉಳಿಸಿ ಜಾಥಾದ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮ ಉದ್ದೇಶಿಸಿ ಉದ್ಘಾಟನೆ ಮಾಡುತ್ತಾ ಮಾತನಾಡಿದರು. ಮನುಷ್ಯನ ಹುಟ್ಟಿನ ಬದುಕಿನ ದಿನಗಳಲ್ಲಿ ಜೀವನಕ್ಕಾಗಿ ಭೂಮಿ ಅತಿ ಅವಶ್ಯ. ಸ್ವಂತಿಕೆಯ ಭೂಮಿಯು ಮಾನವನ ಅಭಿವೃದ್ಧಿಯ ಸಂಕೇತ. ಈ ಸ್ವಂತಿಕೆಯ ಭೂಮಿಗಾಗಿ ಭೂಮಿಯ ಹೋರಾಟ ಅರಣ್ಯವಾಸಿಗಳಿಗೆ ಅನಿವಾರ್ಯ ಎಂದು ಅವರು ಹೇಳಿದರು. ಸಭೆಯಲ್ಲಿ
ದೊಡ್ಡನಲ್ಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೃಷ್ಣ ಹೆಗಡೆ ಉಪಸ್ಥಿತರಿದ್ದರು. ನಿರ್ದೇಶಕ ರಾಜು ನರೇಬೈಲ್ ಸ್ವಾಗತಿಸಿದರು. ರಾಮಣ್ಣ ಕಾರ್ಯಕ್ರಮ ನಿರ್ವಹಿಸಿದರು. ಬಶೀರ್ ಸಾಬ್, ಗಂಗೂಬಾಯಿ, ಬಂಗಾರಿಯಾ ಜೋಗಿ, ತುಕಾರಾಮ್ ನರೇಬೈಲ್, ಶೇಖರ್ ಕುಪ್ಪಳ್ಳಿ, ಜಿತೇಂದ್ರ ಚಲವಾದಿ ಮುಂತಾದವರು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಪ್ರಮಾಣಪತ್ರ ಸಲ್ಲಿಸುವವರೆಗೂ ಅರಣ್ಯವಾಸಿಗಳ ಹೋರಾಟ ನಿರಂತರವಾಗಿರುವುದು, ಅರಣ್ಯವಾಸಿಗಳ ಹಕ್ಕಿಗೆ ಹೋರಾಟಗಾರರ ವೇದಿಕೆಯು ಬದ್ಧವಾಗಿರುತ್ತದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು. ಒಂದೂವರೆ ತಿಂಗಳಲ್ಲಿ ಹರಿಯಾಣದಲ್ಲಿ 10,000 ಮನೆಗಳನ್ನ ಒಕ್ಕಲಿಸಿದ್ದಾರೆ. ಫರೀದಾಬಾದ್ನಲ್ಲಿ ಮಿಲಿಟರಿ ಒಂದು ಕಿರುಪು ಬಂದು 4,000 ಮನೆಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದಂತ ಹೊರಗಾಕಿದ್ದಾರೆ. ಇವತ್ತು ನಮ್ಮ ರಾಜ್ಯ, ದೇಶದ ಇನ್ನಿತ ರಾಜ್ಯಗಳು ಸಹಿತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ ಮುಂದಿದೆ. ಇವತ್ತು ಮುಂದಿನ 60 ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸದೆ ಭೂಮಿ ಹಕ್ಕು ನೀಡುವ ವಾಗ್ದಾನದ ಪ್ರಮಾಣ ಪತ್ರ ಸಲ್ಲಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳ ಮನೆಯ ಮುಂದೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಎಚ್ಚರಿಸಿದ್ದಾರೆ. ಮುಂದಿನ 60 ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸದೆ ಭೂಮಿ ಹಕ್ಕು ನೀಡುವ ವಾಗ್ದಾನದ ಪ್ರಮಾಣ ಪತ್ರ ಸಲ್ಲಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳ ಮನೆಯ ಮುಂದೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಎಚ್ಚರಿಸಿದ್ದಾರೆ. ಅವರು ಶಿರಸಿ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜರುಗಿದ ಅರಣ್ಯವಾಸಿಗಳನ್ನು ಉಳಿಸಿ ಜಾಥಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು 1.5 ದಶಕಗಳಾದರೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ, ಕಾನೂನು ಅಜ್ಞಾನದಿಂದ ಅರಣ್ಯ ಹಕ್ಕು ಕಾಯ್ದೆ ಸಂಪೂರ್ಣ ವಿಫಲವಾಗಿದೆ. ದೇಶದಲ್ಲಿ ಅರಣ್ಯ ಪ್ರದೇಶ ಮತ್ತು ಅರಣ್ಯ ಅವಲಂಬಿತರ ಕುಟುಂಬವನ್ನು ಇನ್ನಿತರ ರಾಜ್ಯಕ್ಕೆ ಹೋಲಿಸಿದಾಗ 5ನೇ ಸ್ಥಾನದಲ್ಲಿದ್ದರೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಕರ್ನಾಟಕ 16ನೇ ಸ್ಥಾನದಲ್ಲಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕದ ಸ್ಟ್ರೆಂತ್ ಆಗಿದ್ರೆ ಇವತ್ತು 114 ವಿಧಾನಸಭಾ ಕ್ಷೇತ್ರದಲ್ಲಿ ಅರಣ್ಯ ಹತ್ತಿಕೆ ಬಂದ ಸಮಸ್ಯೆ ಇದೆ. 114 ವಿಧಾನಸಭಾ ಕ್ಷೇತ್ರ ಶಾಸಕರಲ್ಲಿ ನಾವು ವಿನಂತಿಯನ್ನು ಮಾಡಿದ್ದೀವಿ, ಪತ್ರವನ್ನು ಬರೆದಿವಿ, ಈ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ನಮಗೆ ಒಂದು ಪರಿಹಾರವನ್ನು ಕೊಡಿ, ಒಂದು ಮುಕ್ತಿಯನ್ನು ಕೊಡಿ. ಇವತ್ತು ಅರಣ್ಯ ಹತ್ತಿಕೆ ಮಾಡಿ ಅವರಿಗೆ ಮನೆ ನಂಬರ್ ಕೊಡ್ತಾರೆ, ಕೊಡ್ತಾರಲ್ವಾ? ನೀರು ಕೊಡ್ತಾರಲ್ವಾ? ಗಡ್ಡೆ ಮಾತಾಡ್ರಿ, ರೇಷನ್ ಕಾರ್ಡ್ ಕೊಡ್ತಾರಲ್ವಾ? ರಸ್ತೆ ಕೊಡ್ತಾರ, ಶಾಲೆ ಕೊಡ್ತಾರ, ಆಧಾರ್ ಕಾರ್ಡ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮೇಲಿಂದ ಅತಿಕ್ರಮದಾರಿಗಳಿಂದ ಕ್ಯಾಶ್ ವಸೂಲಿ ಮಾಡ್ತಾರೆ. ಇವತ್ತು ಪಟ್ಟ ಕೊಡ್ಲಿಕ್ಕೆ ತಯಾರಿಲ್ಲ ಅಂತ. ಹಾಗಾಗಿ ನಾವು ರಾಜ್ಯ ಮಟ್ಟದ ಹೋರಾಟದ ಸಭೆಯಲ್ಲಿ ಅರಣ್ಯ ವಾಸಿಗಳ ಈ ಸಮಸ್ಯೆಗೆ ಗಂಭೀರ ಚಿಂತನೆ ಮಾಡಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಒಂದು ದೃಢವಾದ ನಿರ್ಧಾರ ಅಂತ ಹೇಳಿದ್ರೆ ಹಾಲಿ ಮತ್ತು ಮಾಜಿ ಈ ಒಂದು ಸಮಸ್ಯೆ ಬಗೆಹರಿಸಲು ಗಂಭೀರವಾಗಿ ಚಿಂತನೆ ಮಾಡಬೇಕು. ಒಂದಾನೊಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ 60 ದಿನಗಳಲ್ಲಿ ಅರಣ್ಯ ಅತಿಕ್ರಮಣಗಳ ಪರವಾಗಿ ಇವತ್ತು ಅರಣ್ಯ ವಾಸಿಗಳನ್ನ ಭೂಮಿಯಿಂದ ಹೊರ ಹಾಕದೆ ಇವತ್ತು ಭೂಮಿ ಹಕ್ಕನ್ನು ಕೊಡುವ ಬಗ್ಗೆ ಪ್ರಮಾಣ ಪತ್ರವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ 60 ದಿನಗಳಲ್ಲಿ ಹಾಕಬೇಕು ಅಂತ ಇವತ್ತು ಆಗ್ರಹ ಮಾಡಿದ್ದೇವೆ. 60 ದಿನಗಳಲ್ಲಿ ಈ ಒಂದು ಪ್ರಮಾಣ ಪತ್ರವನ್ನು ಹಾಕಬೇಕಂತ ಮಾಡಿದ್ದೇವೆ. ಒಂದಾರು ವೇಳೆ ನಮಗೆ ಆ ರೀತಿ ಪ್ರಮಾಣ ಪತ್ರ ಸುಪ್ರೀಂ ಕೋರ್ಟ್ಗೆ ಬರಲಿಲ್ಲ ಅಂತ ಆದ್ರೆ ಹಾಕಲಿಲ್ಲ ಅಂತ ಹೇಳಿದ್ರೆ ನನಗೇನು ಮುಚ್ಚಿ ಬರೆಯಿಲ್ಲ, ಬೇರೆಯವರಿಗೆ ಏನೇನಿದೆಯೋ ಗೊತ್ತಿಲ್ಲ. ಅದು ಯಾವುದೇ ಪಕ್ಷದ ಶಾಸಕರಿರ್ಬೋದು, ಯಾವುದೇ ಪಕ್ಷದ ಮಾಜಿ ಶಾಸಕರಿರ್ಬೋದು, ಎಂಪಿಗಳಿರ್ಬೋದು, ಪಕ್ಷಾತೀತವಾಗಿ ಹಾಜಿ ಮತ್ತು ಮಾಜಿ ಶಾಸಕರ ಮುಂದೆ ಇಡೀ ರಾಜ್ಯದಂತ ಧರಣಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಮುಖ್ಯ ಬರಲಿಲ್ಲ. ಇವತ್ತು ನಾವಿದ್ರೆ ಸರ್ಕಾರ, ನಾವಿದ್ರೆ ಎಂಎಲ್ಎ, ನಾವಿದ್ರೆ ಎಂಪಿ, ಹೌದಲ್ವ? ಈ ತೀರ್ಮಾನವನ್ನ ನಾನು ಇಡೀ ರಾಜ್ಯದಲ್ಲಿ ತೆಗೆದುಕೊಂಡಿದ್ದೇನೆ. ಈ ನಿರ್ಣಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಡೆಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಾನು ಪಿಟಿಷನ್ ಫೈಲ್ ಮಾಡಿದ್ದೇನೆ. ಸುಪ್ರೀಂ ಕೋರ್ಟ್ನಲ್ಲಿ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಬೈಂದೂರ್ ಸ್ವಾಗತಿಸಿದರು. ದಾಕಪ್ಪ ಮಡಿವಾಳ್ ನಿರೂಪಣೆ ಮಾಡಿದರು. ಎಸ್ಜಿ ಭಟ್ ಉಲ್ಲಾಳ್, ನೆಹರು ನಾಯ್ಕ ಬೀಳೂರ್, ಎಂಆರ್ ನಾಯ್ಕ ಕಂಡರಾಜಿ, ಸರೋಜಿನಿ ಭಟ್ ಬಿಸಿಲ್ಕೊಪ್ಪ, ಬಿಳ್ಯಪ್ಪ ಗೌಡ, ಗ್ರಾಮ ಪಂಚಾಯತ್ ಅಧ್ಯಕ್ಷ
ಕಾರ್ಮೆಲ್ ಫರ್ನಾಂಡಿಸ್ ಎಕ್ಕಂಬಿ, ಮೂಡೂರು ಸಿದ್ದನಗೌಡ, ನಾಗಪ್ಪ ಯಾಲಕ್ಕಿ ಗ್ರಾಮ ಪಂಚಾಯತ್ ಸದಸ್ಯ, ಎಸ್ಎಚ್ ಗೌಡ ಕೋಟೆಕೊಪ್ಪ, ಎಂಕೆ ನಾಯ್ಕ ಕಂಡರಾಜಿ ಸಭೆಯನ್ನುದ್ದೇಶಿಸಿ ಮಾತನಾಡಿ ಅರಣ್ಯವಾಸಿಗಳ ಹಕ್ಕಿಗೆ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಹೇಳಿದರು. ಅರಣ್ಯ ಇಲಾಖೆಯು ಕಳೆದ 5 ವರ್ಷಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಅರಣ್ಯ ಪ್ರದೇಶಗಳಲ್ಲಿ 1 ಲಕ್ಷಕ್ಕೂ ಮಿಕ್ಕಿ ಗಿಡಮರ ಕಡಿದಿರುವ ಅರಣ್ಯ ಇಲಾಖೆಯ ನೀತಿ ಖಂಡನಾರ್ಹ. ಅರಣ್ಯ ಇಲಾಖೆಯ ಪರಿಸರ ವಿರೋಧಿ ನೀತಿಯ ವಿರುದ್ಧ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು. ಒಂದೇ ಒಂದು ಅರ್ಜಿ ಸ್ವೀಕಾರ ಆಯಿತು ಅರಣ್ಯ ಇಲಾಖೆಗಳಿಂದ ಪರ ವಾದ ಮಾಡಿಸಲಿಕ್ಕೆ. ಅದು ನಮ್ಮ ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆ ಅಧ್ಯಕ್ಷರಲ್ಲಿ ನಾನು ಸಲ್ಲಿಸುವಂತಹ ಅರ್ಜಿಯಲ್ಲಿ ಕೇಳ್ತಾ ಇದ್ದೇನೆ. ನಾನು ಬಹಳ ಗಂಭೀರವಾಗಿ ನೀರಾವರಿ ನೆರವೇರಿದ ಗಾಡಿಯಲ್ಲಿ ಒಂದು ಫೋಟೋ ಇದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಹೈಕೋರ್ಟಿನ ಜಡ್ಜ್ಗಳು, 3 ಹೈಕೋರ್ಟ್ನ ಜಡ್ಜ್. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.